ಏನು ವಿ ಎಸ್ ಎಸ್ ಎನ್ ಸೊಸೈಟಿಯ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಣ್ಣವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತ ದೊರೆಸ್ವಾಮಿ ಅವರು ಮುಖ್ಯ ಕಾರಣಕರ್ತರು. ಏನು ಆ ಭಾಗದ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣವರ ಒಂದು ಶ್ರಮ, ಯಾಕಂದರೆ ನಾವು ಸುಮಾರು ಒಂದು 5-6 ತಿಂಗಳಿಂದ ನೋಡ್ತಾನೆ ಇದ್ದೀವಿ ಈ ಒಂದು ಶ್ರಮದ ಪ್ರಯುಕ್ತ ಏನು ಅವರು ಇವತ್ತಿನ ದಿನ ಈಡೇರಿಸಿದ್ದಾರೆ ಈ ಒಂದು ಕೆಲಸನ. ಮುಂದಿನ ದಿನಗಳಲ್ಲಿ ಅವರೆಲ್ಲ ನಮ್ಮ ಪಕ್ಷಾತೀತವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ರಿಗೂ. ಯಾಕಂದರೆ ಬಡವರು ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪಕ್ಷಾತೀತವಾಗಿ ಮಾಡಬೇಕು, ಚುನಾವಣೆ ಬಂದಾಗ ಪಕ್ಷಕ್ಕಾಗಿ ದುಡಿಬೇಕು, ಸಾರ್ವಜನಿಕರು ಕೆಲಸ ಮಾಡುವಾಗ ಪಕ್ಷಾತೀತವಾಗಿ ಮಾಡಬೇಕು ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ತಾ. ಏನು ಎಲ್ಲ ಮಳೆನೂ ಹೋಯ್ತು ಪಾಪ, ಏನು ಇನ್ನೇನು 3 ತಿಂಗಳಾಯ್ತೇನೋ ಇದು ಬಂದು ಏನು ಈ ಶಕ್ತಿಗಳಿಗೆ ಪಾಪ. ಇವ್ರು ನಮ್ಮ 3,000 2,000 ಆಗ್ತಿದ್ರಲ್ಲ, 2,000 ಅದು ಹೋಯ್ತು. ಆಮೇಲೆ 2 ತಿಂಗಳಾಯ್ತು ಯಾವುದು ಇದು ರೇಷನ್ದು ದುಡ್ಡು ಅದು ಹೋಯ್ತು. ಅವರು ಪಾಪ ನೋಡ್ತಾ ಇದ್ರು ಇನ್ನು ಯಾವ್ದ್ರ ಮೇಲೆ ರೇಟ್ ಹತ್ಸೋದು ಅಂತ ಹೇಳ್ಬಿಟ್ಟು ಈಗಾಗಲೇ ಯಾವ್ದು ಬೇಕು ಎಲ್ಲ ಆಗಿಬಿಟ್ಟಿದೆ. ಇನ್ನು ನನ್ನ ಅಂದಾಜಿಗೆ ಮುಂದಿನ ದಿನಗಳಲ್ಲಿ ಜನರ ಮೇಲೆ ತಲೆಗೆ ಇಷ್ಟು ಅಂತ ಏನಾದರೂ ಬಹುಶಃ ಆಗ್ತಾರೋ ಏನೋ, ಏನು ಈಗಾಗಲೇ ಗೊತ್ತಿಲ್ಲದೇನೆ ಆಗೋಗಿದೆ ತಲೆ ಮೇಲೆ ಇಷ್ಟು ಅಂತ. ಮುಂದಿನ ದಿನಗಳಲ್ಲಿ ಇನ್ನು ತಲೆಗೆ ಒಬ್ಬರಿಗೆ ಗಂಡು ಮಕ್ಳಿಗೆ ಇಷ್ಟು ಹೆಣ್ಮಕ್ಳಿಗೆ ಇಷ್ಟು ಅಂತ ಹಾಕಿ ಏನೋ ಒಂದು ಸರ್ವನಾಶ ಮಾಡುವಂಥ ಒಂದು ಅಂತ್ಯಕ್ಕೆ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ಯಾವುದು ನಮ್ಮ ಹಿಮಾಚಲ ಪ್ರದೇಶ ಮೋಸ್ಟ್ಲಿ ಯಾವುದೋ ಒಂದು ಅಲ್ಲಲ್ಲ ಹಿಮಾಚಲ ಪ್ರದೇಶ ಪಾಪ ದುಡ್ಡು ಕೊಡ್ಲಿಕ್ಕೆ ಶಾಸಕರಿಗೆ ಅನುದಾನನೂ ಇಲ್ವಂತೆ, ಶಾಸಕರಿಗೆ ಕೊಡುವಂಥ ಸಂಬಳ ದುಡ್ಡು ಇಲ್ವಂತೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇಮ್ ಪರಿಸ್ಥಿತಿಗೆ ಬರ್ತದೆ. ಇನ್ನು 1.5 ವರ್ಷ ಆಗಿದೆ, 3 ವರ್ಷಕ್ಕೆ ಈ ಕರ್ನಾಟಕ ಜನ ಇದಾರ ಇಲ್ವೋ ಅನ್ನೋ ಒಂದು ಮಟ್ಟಕ್ಕೆ ಸುನಾಮಿ. ಈಗ ಸುನಾಮಿ ಬಂದರೆ ಎಲ್ಲೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅದೇ ರೀತಿ ಇದು ಇದೊಂಥರ ಸುನಾಮಿ, ಜನರನ್ನ ಸರ್ವನಾಶ ಮಾಡುವಂಥ ಸುನಾಮಿ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ. ಬಹುಶಃ ಈಗಾಗಲೇ ನೋಡ್ತಾನೆ ಇದ್ದೀವಿ. ಏನು ಇದೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ಬಹುಶಃ ಜನ ಎದ್ದೇಳ್ಬೇಕಾಗ್ತದೆ. ನಮ್ಮ ಜನ ಏನು ಪಾಪ ನಂಬಿಟ್ಟು ಏನೋ ಆಗ್ಬಿಡ್ತದೆ ಗ್ಯಾರಂಟಿಗಳು ಅಂತೇಳಿ ಜನ ನಂಬಿಟ್ಟು ಪಾಪ ಅವ್ರಿಗೆ ಓಟ್ ಕೊಟ್ಬಿಟ್ಟು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರ ಎಷ್ಟು ಜನ ಇರುತ್ತೋ ಇರಲ್ವೋ ಅವ್ರಿಗೆ ಗೊತ್ತಿಲ್ಲ, ಹಂಗಾಗೋಗಿದೆ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ಬರುತ್ತೆ, ಒಳ್ಳೆಯ ದಿನಗಳು ಬರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು 4 ಮಾತಾಡೋ ಅವಕಾಶ ಕೊಟ್ಟ ತಮ್ಮ ನಮ್ಮ ನಾಯಕರೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.